ಎಕ್ಯೂಸ್ಡ್ ಬಗ್ಗೆ ಎಷ್ಟು ನಮಗೆ ಗೊತ್ತಿತ್ತು ಇದುವರೆಗೆ ತಮ್ಮ ಜೊತೆಗೆ ಗೃಹ ಸಚಿವರು ಎಲ್ಲ ಶೇರ್ ಮಾಡಿದ್ದಾರೆ ಅದು ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆ ಕೆಲವು ವಿಷಯ ಉದಾಹರಣೆಗೆ ಅವರಿಗೆ ದುಡ್ಡು ಎಲ್ಲಿಂದ ಬರ್ತಿತ್ತು ಅವರ ಹಿಂದೆ ಯಾರು ಯಾರು ಇದ್ದಾರೆ ಸಂಸ್ಥೆ ಯಾರು ಯಾರು ಇವೆ ಅದರ ಬಗ್ಗೆ ಶೋಧ ಕಾರ್ಯ ನಡೆಯತಾ ಇದೆ ಆದರೆ ತಾವು ಎಲ್ಲ ಒಪ್ಪಿಕೊಳ್ಳುತ್ತೀರಿ ಅದು ನಾವು ಬಹಿರಂಗವಾಗಿ ಈಗಲೇ ಹೇಳಿಬಿಟ್ರೆ ಮುಂದೆ ನಮ್ಮ ಕೈಯಲ್ಲಿ ಮಾಡಕ್ಕೆ ಏನು ಉಳಿಯೋದಿಲ್ಲ ದಯವಿಟ್ಟು ಅದಕ್ಕೆ ಎಲ್ಲ ಕಾರ್ಯಚರಣೆ ನಡೆಯತಾ ಇದೆ ಆದರೆ ಅದು ನಾವು ತಮ್ಮ ಜೊತೆಗೆ ಬಹಿರಂಗವಾಗಿ ಡಿಸ್ಕಸ್ ಮಾಡಕ್ಕೆ ಆಗೋದಿಲ್ಲ ತಾವು ಅದಕ್ಕೆ ಒಪ್ಪುತ್ತೀರಿ ಅಂತ ನನ್ನ ವಿಶ್ವಾಸ ಇದೆಲ್ಲ ಮಾಡಕ್ಕೆ ಉದ್ದೇಶ ಏನು ಉದ್ದೇಶ ಎರಡು ಕಮ್ಯುನಿಟೀಸ್ ಮಧ್ಯದಲ್ಲಿ ವೈಮನಸ್ಯ ಜಾಸ್ತಿ ಮಾಡಬೇಕು ಇದರ ಬಗ್ಗೆ ಡೌಟ್ ಇಲ್ಲ ಏನಾದರೂ ಬ್ಲಾಸ್ಟ್ ಆದರೆ ಅದು ಹಿಂದೂ ಇರಲಿ ಮುಸ್ಲಿಂ ಇರಲಿ ಯಾರು ಕ್ರಿಶ್ಚಿಯನ್ ಇರಲಿ ಕಮ್ಯುನಿಟೀಸ್ ಒಳಗೆ ಒಳಗೆ ಡಿಫರೆನ್ಸಿ ಜಾಸ್ತಿ ಆಗ್ತವೆ ಅಂದರೆ ನಮ್ಮ ದೇಶ ಡಿಸ್ಟೆಬಿಲೈಸ್ ಮಾಡಬೇಕು ಏನು ಕಾಮ ಸೌಹಾರ್ದತೆ ನಮ್ಮ ದೇಶದಲ್ಲಿ ಇದೆ ಯುನಿಟಿ ಇದೆ ಅದು ಎಲ್ಲ ಡಿಸ್ಟರ್ಬ್ ಮಾಡಬೇಕು ಅದು ಉದ್ದೇಶ ಇದ್ದೇ ಇರ್ತದೆ ಈಗ ಮುಖ್ಯವಾಗಿ ನಮಗೆ ಅಂದರೆ ಈ ಅಕ್ಯೂಸ್ಡ್ ಅವ್ರದ್ದು ಪ್ರಾಣ ನಾವು ಉಳಿಸ್ಬೇಕು ಇವತ್ತು ಸಾಹೇಬರು ವಿಕ್ಟಿಮ್ ಯಾರಿದ್ದಾರೆ ಅವ್ರ ಪ್ರಾಣ ಅಂತೂ ಅವರು ಪಾರಾಗಿದ್ದಾರೆ ಚೆನ್ನಾಗಿದ್ದಾರೆ ನಾವು ನೋಡ್ಕೊಳ್ತೀವಿ ಅದೇ ಥರ ಈ ಅಕ್ಯೂಸ್ಡ್ ಕೂಡ ನಮಗೆ ಭಾಳ ಇಂಪಾರ್ಟೆಂಟ್ ಈಗ ಅವ್ರದ್ದು ಇಂಟ್ರೋಗೇಷನ್ ಮಾಡಬೇಕಾಗಿದೆ ಸಾಕಷ್ಟು ಮೆಟೀರಿಯಲ್ ನಮಗೆ ಏನು ಟೆಕ್ನಿಕಲ್ ಮೆಟೀರಿಯಲ್ ಫೋನ್ಸ್ ಕಂಪ್ಯೂಟರ್ಸ್ ಎಲ್ಲ ಸಿಕ್ಕಿದೆ ಅದು ಅವ್ರ ಜೊತೆಗೆ ಕಾನ್ಫ್ರಂಟೇಷನ್ ಮಾಡಬೇಕಾಗಿದೆ ಅದು ಮಾಡಬೇಕಾದ್ರೆ ಅವರು ಫಸ್ಟ್ ಸುಸ್ಥತಿಯಲ್ಲಿ ಬರಬೇಕು ಸೊ ಅದು ನಾವು ಎಲ್ಲ ರೀತಿಯಿಂದ ಎನ್ ಐ ಎ ತಾವು ಎನ್ ಐ ಎ ಬಗ್ಗೆ ಕೇಳಿದಿರಿ ಎನ್ ಐ ಎಗೆ ಆಗಲೇ ಮಾಹಿತಿ ಕೊಟ್ಟಿದ್ದೀವಿ ಆದರೆ ಎನ್ ಐ ಎ ಫಸ್ಟ್ ಡೇಯಿಂದ ಫಸ್ಟ್ ಮೂಮೆಂಟಿಂದ ಎನ್ ಐ ಎ ಮಾತ್ರ ಅಲ್ಲ ಎಲ್ಲ ಸೆಂಟ್ರಲ್ ಏಜೆನ್ಸೀಸ್ ನಮ್ಮ ಜೊತೆಗೆ ಇದ್ದಾರೆ ನಾವು ಅವರು ಏನು ಫಾರ್ಮಲ್ ಲೆಟ್ರಗೇನು ಕಾಯೋದಿಲ್ಲ ನಾವು ಬಾಯಿಯಿಂದನೇ ಹೇಳಿದರು ಬಂದುಬಿಡ್ತಾರೆ ಇದ್ದಾರೆ ಫಾರ್ಮಲಿ ಔಪಚಾರಿಕವಾಗಿ ಈ ಕೇಸ್ ಎನ್ ಐ ಎಗೆ ಸದ್ಯದಲ್ಲಿ ಹ್ಯಾಂಡ್ ಓವರ್ ಆಗ್ತದೆ ಅವ್ರಿಗೆ ನಾವು ಇನ್ಫಾರ್ಮೇಷನ್ ಕಳಿಸಿದ್ದೀವಿ ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಡಿಸೈಡ್ ಮಾಡ್ತಾರೆ ಆದರೆ ಅಷ್ಟುವರೆಗೆ ನಾವು ಕೆಲಸ ಮಾಡೋದು ಸ್ಟಾಪ್ ಮಾಡಲ್ಲ ಎಲ್ಲ ರೀತಿಯಿಂದ ಕಾರ್ಯಾಚರಣೆ ಇಲ್ಲಿನೂ ನಡೀತಾ ಇದೆ ಕೊಯಂಬತ್ತೂರಲ್ಲಿನೂ ನಡೀತಾ ಇದೆ ಕೊಚ್ಚಿನಲ್ಲಿನೂ ನಡೀತಾ ಇದೆ ಎಲ್ಲ ಕಡೆ ಕಾರ್ಯಾಚರಣೆ ನಮ್ಮದು ನಡೀತಾ ಇದೆ ಮತ್ತು ಬೇರೆ ಬೇರೆ ನಮ್ಮ ಕೌಂಟರ್ ಪಾರ್ಟಿ ಯಾರಿದ್ದಾರೆ ಬೇರೆ ಸ್ಟೇಟ್ಸಲ್ಲಿ ಅವರಿಂದ ನಮಗೆ ಸಹಕಾರ ಸಿಗ್ತಾ ಇದೆ ಎಲ್ಲ ರೀತಿಯಿಂದ ಸಾಕಷ್ಟು ಪ್ರಯತ್ನಗಳು ಆವಾಗ ಕೂಡ ನಡೆದಿದ್ದಾವೆ ಏನೇನು ನಡೆದಿದ್ದಾವೆ ಅದು ನಾವು ಬಹಿರಂಗವಾಗಿ ಹೇಳೋದಿಲ್ಲ ಇದಕ್ಕಿಂತ ಜಾಸ್ತಿ ಇದ್ರ ಹಿಂದೆ ಏನಿದೆ ಅದು ಎಫರ್ಟ್ಸ್ ಈಗಲೂ ನಡೀತಾ ಇದ್ದಾವೆ ನಾವು ಎಲ್ಲ ಡಿಟೇಲ್ಸ್ ಇಲ್ಲಿ ಕೊಟ್ಟರೆ ಅದು ಎಲ್ಲ ನಮ್ಮ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ ಅಫೆಕ್ಟ್ ಆಗುತ್ತೆ ದಯವಿಟ್ಟು ತಾವು ಎಲ್ಲ ಸಹಕರಿಸಬೇಕು ಒಬ್ಬರಿಗೆ ಹಿಡಿದು ನಾವು ಸೆಲೆಬ್ರೇಟ್ ಮಾಡೋದು ಪ್ರಶ್ನೆ ಅಲ್ಲ ಇವರ ಹಿಂದೆ ಯಾರ್ಯಾರಿದ್ದಾರೆ ಅವರು ಎಲ್ಲರಿಗೆ ಇಳಿಬೇಕಾಗತ್ತೆ ಆವಾಗ ತಮ್ಮ ಜೊತೆಗೆ ಪುನಃ ಮಾತಾಡ್ತೀವಿ ನಾವು ಸುಮಾರು ಜನರಿಗೆ ಇಂಟ್ರೋಗೇಷನ್ ಮಾಡೋಕ್ಕೆ ಕರ್ಕೊಂಡು ಬರ್ತೀವಿ ಅವ್ರಿಗೆ ಎಕ್ಯೂಸ್ಡ್ ಅಂತ ತಾವು ಹೇಳೋದು ಬೇಡ ಉದಾಹರಣೆಗೆ ನಾನು ಒಂದು ಉದಾಹರಣೆ ಕೊಡ್ತೀನಿ ಪ್ರೇಮರಾಜ್ಗೂ ಕರ್ಕೊಂಡು ಬರ್ತೀವಿ ಯಾಕೆಂದರೆ ಇನ್ವೆಸ್ಟಿಗೇಷನಲ್ಲಿ ಅವ್ರದ್ದು ಭಾಳ ಪಾತ್ರ ಇದೆ ಅವರು ಮೇನ್ ವಿಟ್ನೆಸ್ ಅಲ್ಲಿ ಯಾರು ಬಾಡಿಗೆ ಕೊಟ್ಟಿದ್ದಾರೆ ಮೋಹನ್ ಕುಮಾರ್ ಅವ್ರಿಗೂ ಕರೆಸ್ತೀವಿ ಕೊಯಂಬತ್ತೂರಲ್ಲಿ ಯಾರು ಅವ್ರಿಗೆ ಕೊಟ್ಟಿದ್ದಾರೆ ಅವ್ರಿಗೆ ಕರೆಸ್ತೀವಿ ಅವ್ರಿಗೆ ನಾವು ಸಹಕಾರ ತಗೊಳೋಕ್ಕೆ ಕರೆಸ್ತಾ ಇದ್ದೀವಿ ಅವ್ರಿಗೆ ಅರೆಸ್ಟ್ ಮಾಡ್ತಾ ಇಲ್ಲ ಕೆಲವು ಜನ ತಾವು ಅವ್ರಿಗೆ ಅಪರಾಧಿತನ ತೋರಿಸ್ತಾ ಇದ್ದೀರಿ ದಯವಿಟ್ಟು ಅದು ಮಾಡಬೇಕು